ಇದ್ದೀರಾ ಸುವರ್ಣ. ಖುಷಿ ಅಂದ್ರೆ ಶಕ್ತಿ, ಖುಷಿ ಅಂದ್ರೆ ಹಣ ಹಣ, ಖುಷಿ ಅಂದ್ರೆ ಎದುರಿಗಿರೋರ್ ಸೋಲು. ನಾನು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಖುಷಿ ಪವರ್ಡ್ ಬೈ ಕನ್ವಾ ಮಾರ್ಟ್, ಜನವರಿ 12ರಿಂದ ರಾತ್ರಿ 8:30ಕ್ಕೆ. ಸಾರ್, ನಮ್ಮ ತಲೆಯನ್ನು ಖಾಲಿ ಲೋಟಕ್ಕೂ ಜ್ಞಾನ ನೊಟ್ಟಿನ ಸುರಿದಿ ಸಾರ್. ಖಾಲಿತನ ಒಳ್ಳೇದು ಅಂತ ನಮ್ಮ ಇಡೀ ಜೀವನ ಅಜ್ಞಾನಿಗಳಾಗೆ ಕಳಿಬೇಕಾ ಸಾರ್? ಅಬ್ಬಬ್ಬಾ, ನಾನು ಹೇಳಿದ ಕತೆಗೆ ನೀವು ಇಷ್ಟೊಂದೆಲ್ಲ ಇಂಪ್ರೆಸ್ ಆಗ್ಬಿಟ್ರ, ದಟ್ಸ್ ನೈಸ್. ಜ್ಞಾನನ ತುಂಬಿಸೋ ಕೆಲಸ ಬಹಳ ನಿಧಾನಕ್ಕಾಗೋದು, ಬೇಕಾದ್ರೆ ಈ ಖಾಲಿ ಲೋಟಗಳಿಗೆ ಟೀ ತುಂಬಿಸೋ ಕೆಲಸನ ಇವಾಗಲೇ ಮಾಡೋಣ. ಎಲ್ಲರೂ ಕ್ಯಾಂಟೀನ್ಗೆ ಹೋಗಿ ಟೀ ಕುಡಿತಾ ಸಬ್ಜೆಕ್ಟ್ ಡಿಸ್ಕಸ್ ಮಾಡೋಣ, ಏನಂತೀರಾ? ನೋಡಿ, ಕ್ಲಾಸ್ ರೂಮ್ ಅನ್ನೋದು ನಾಲ್ಕು ಗೋಡೆ ಮಧ್ಯನೇ ಆಗಬೇಕಾಗಿಲ್ಲ. ಈ ಥರ ಮರದ ಕೆಳಗಡೆ, ಕ್ಯಾಂಟೀನ್ ಒಳಗಡೆ, ಆಡಿಟೋರಿಯಂ ಒಳಗಡೆ, ಓಪನ್ ಫೀಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದಲ್ವ? ನೋಡಿ, ನನ್ನ ಕ್ಲಾಸಸ್ ಹೀಗೆ ಇರ್ತವೆ, ನಾವೆಲ್ಲಿದ್ದೀವೋ ಅಲ್ಲೇ ನಮ್ಮ ಕ್ಲಾಸಸ್. ಓಕೆ, ಬನ್ನಿ ಎಲ್ಲರೂ ಕ್ಯಾಂಟೀನ್ಗೆ ಹೋಗೋಣ. ಈ ಕ್ಯಾಂಪಸ್ ನನಗೆ ಸ್ವಲ್ಪ ಹೊಸದು, ಸೊ ಕ್ಯಾಂಟೀನ್ ಎಲ್ಲಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ನೀವೇ ನನಗೆ ದಾರಿ ತೋರಿಸಿ, ಬನ್ನಿ. ಕಮ್ ಆನ್, ಲೆಟ್ಸ್ ಗೋ. ಪರವಾಗಿಲ್ಲ, ಟೈಟ್ ಮಾಡಿ ಇಟ್ಟಿದ್ದೀನಿ. ಅಮ್ಮ, ಯಾಕೆ ಸುಮ್ಮನೆ ಅತಿ ಆಡ್ತೀಯ? ನಾನು ಟೀ ಮಾಡಿಕೊಡ್ಲ, ನೀನು ಬೇಕು ಅಂದರೂ ಯಾರು ಮಾಡಿಕೊಡಲ್ಲ ಅನ್ನೋ ಥರ ಆಡ್ತೀಯಲ್ಲ, ಬಿಡು. ಯಾರ್ಯಾರ ಮನೇಲಿ ಏನು ನಡೆಯುತ್ತೆ ಅಂತ ನಿನಗೇನು ಗೊತ್ತು? ಮೂರು ಹೊತ್ತು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಏನು ನಡೆಯುತ್ತೆ ಅಂತ ನಿನಗೆ ಗೊತ್ತಾಗೋದಾದರೂ ಹೇಗೆ? ನೋಡಿ ಸಾವಿತ್ರಿ, ಚಳ್ಳಕೆರೆ ಚೆನ್ನೈನವ್ರ ಮನೆಯಲ್ಲಿ ಅವ್ರ ಮುದಿ ಅತ್ತೆ ಇದ್ದಾಳೆ. ಅವಳು ಮುದುಕಿಂತ ಎಲ್ಲರೂ ಅವಳನ್ನು ತಾತ್ಸಾರ ಮಾಡ್ತಾರೆ. ಪಾಪ, ಹಾಲೆ ಹಾಕದೆ ಅವಳಿಗೆ ಕಾಫಿ ಮಾಡಿಕೊಟ್ರೆ ಅವಳು ಹೇಗೆ ಕುಡಿಬೇಕು ಹೇಳು? ಇವತ್ತಿನ ಹಾಲನ್ನ ತಾವು ಹಾಕ್ಕೊಂಡು ಕುಡಿದ್ಬಿಡೋದು, ನಿನ್ನೆ ಹಾಲನ್ನ ಆ ಮುದುಕಿಗೆ ಹಾಕ್ಕೊಡೋದು. ನೀನು ಏನೇ ಹೇಳು, ಜೀವನದಲ್ಲಿ ವಯಸ್ಸಂತೂ ಆಗಲೇಬಾರ್ದು. ಮುದುಕರು ಅಂದರೆ ಎಲ್ಲರೂ ತಾತ್ಸಾರ ಮಾಡ್ತಾರೆ. ಅಮ್ಮ, ಈ ಮನೇಲಿ ಯಾರು ತಾತ್ಸಾರ ಮಾಡ್ತಿದ್ದಾರೆ ನಿನ್ನೀಗ? ಎಲ್ಲರೂ ನೀನು ಹೇಳ್ದಂಗೆ ಕೇಳ್ಕೊಂಡಿಲ್ವಾ? ಲೇ, ಏನೇ ನಿನ್ನ ಕಣ್ಣಿಗೆ ನನ್ನ ಅಜ್ಜಿ ಥರ ಕಾಣ್ತಿದ್ದೀನಾ? ಮತ್ತಿನ್ನೇನೋ, ನಾಳೆ ನಮ್ಮ ಮೇಘಾಗ ಮದುವೆ ಆಗೊಂದು ಮಗು ಆದರೆ ಮುತ್ತಜ್ಜಿನೂ ಆಗ್ತೀಯ ನೀನು. ನಾನು ಮುತ್ತಜ್ಜಿ ಆಗೋದಿರಲಿ, ನೀನು ಮದುವೆ ಇಲ್ಲದೇನೆ ಅಜ್ಜಿ ಆಗೋಗ್ತಿದ್ಯಲ್ಲೆ. ನಿನ್ನ ಹಣೆ ಬರೋಣ ನೀನು ಯಾವಾಗ ಸರಿ ಮಾಡ್ಕೊಳ್ಳೋದು? ದುರ್ಗ ಎಲ್ಲ ಸುತ್ತಾಡ್ತೀಯ, ನಿನಗೆ ಬೇಕಾದಂಥ ಹುಡುಗನ ನೀನು ಹುಡುಕೋಬಾರ್ದು ಸಾವಿತ್ರಿ. ನಿನ್ನನ್ನು ಮದುವೆ ಆಗೋದಕ್ಕೆ
ಆ ಕೋಟೆ ಆಂಜನೇಯನೇ ಬರಬೇಕಷ್ಟೇ. ತಗೊಳ್ಳಿ ಚಾ ಕುಡಿರಿ, ತಣ್ಣಗಾಗತ್ತೆ. ಅರ್ಥ ಆಯ್ತು ಬಿಡು, ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರಿ ಮುಲ್ಕಿ ಅಂತ ತಾನೇ ನೀ ಹೇಳ್ತಾ ಇರೋದು? ಹೇಳು ಹೇಳು, ನಿನಗೂ ವಯಸ್ಸಾದಾಗ ಗೊತ್ತಾಗುತ್ತೆ. ಬೆಂಗಳೂರಿಗೆ ಹೋಗ್ಲಿಲ್ವಾ? ಇಲ್ಲ ಸಾವಿತ್ರಿ, ಹೋಗೋದು ಇಲ್ಲ. ನಮ್ಮ ಮಾಮೂಲು ಜಾಗದಲ್ಲಿ ಸಿಗೋಣ, ಎಲ್ಲದನ್ನೂ ಹೇಳ್ತೀನಿ. ಹೋಗೋ ಸಚಿ, ಈ ಸೈಕಲ್ ಬೆಲ್ ಲೆಕ್ಕ ಇಟ್ಕೊಂಡೆ ನೀನ್ ಬಂದೆ ಅಂತ ಅರ್ಥ ಮಾಡ್ಕೋಬೇಕಾ? ಒಂದ್ ಮೊಬೈಲ್ ಫೋನ್ ಇಟ್ಕೋಬಾರ್ದ? ನೀನ್ ಕಳ್ಕೊಳ್ಳೋದಾದ್ರೂ ಏನು? ಕಳ್ಕೊಳ್ಳೋದು ತುಂಬಾ ಇದೆ, ಎಲ್ಲ ಆಮೇಲೆ ಹೇಳ್ತೀನಿ. ಬೇಗ ಹೊರಟು ಬಾ. ಸರಿ, ನೀ ಬೇಗ ಹೊರಡು, ಯಾರಾದ್ರೂ ನೋಡಿದ್ರೆ ಕಷ್ಟ ಆಯ್ತಾ? ಹೊರಡು. ಹೋಗಿದ್ದೆ ಹಿತ್ಲಲ್ಲೇನೋ ಸದ್ದ ಆಯ್ತು ಅದಕ್ಕೆ. ಅದೊಂದು ಕಳ್ಳಬೇಕು, ಈಗ ಬರತ್ತೆ, ಆಮೇಲೆ ಸ್ವಲ್ಪ ದಿನ ಭೂಗತ್ತಾಗ್ಬಿಡತ್ತೆ, ಮತ್ತೆ ಬರತ್ತೆ. ನೀನು ಅದಕ್ಕೆ ತಲೆ ಕೆಡ್ಸ್ಕೋಬೇಡ, ಬರೀ ಪಾಪದದು. ಅದು ಯಾಕೆ ನಮ್ಮ ಮನೆಗೆ ಬರತ್ತೋ, ನಮ್ಮ ಮನೇಲಿ ಅದಕ್ಕೆ ಏನು ಕೆಲಸನೋ. ಅತ್ತಿಗೆ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಎಷ್ಟು ದೇವಸ್ಥಾನ ಅಲ್ಲದ್ರೆ ಏನು, ನಿನ್ನ ಕೊಳ್ಳಕ್ಕೆ ತಾಳಿ ಬಿದ್ದಿಲ್ವಲ್ಲ. ಸುಮ್ಮನೆ ದೇವಸ್ಥಾನ ಸುತ್ತೋದು ಬಿಟ್ಟು ಬೇರೆ ಎಲ್ಲಾದ್ರೂ ಸುತ್ತು, ನಿನ್ಗೆ ಸರಿಯಾದ ಗಂಡು ಸಿಕ್ಕಿದ್ರು ಸಿಕ್ಬಹುದು. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಆಯ್ತು ಸುಮ್ಮನಿರಮ್ಮ, ನನಗೆ ಎಷ್ಟು ಸಲ ಹೇಳಿ ನಂಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ. ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು. ಅಪ್ಪ ಪಾಂಡುರಂಗ, ಇವಳ ಮನಸ್ಸಿನ ಬದಲಾಯಿಸಪ್ಪ. ಇವತ್ತಾದ್ರೂ ಇವಳನ್ನು ಕಟ್ಕೊಳ್ಳೋನ್ ಬರ್ಲಿ, ಇನ್ನು ಎಷ್ಟು ದಿನ ಅಂತ ಹೀಗೆ ಕನ್ಯಾಗೆ ಅವಳಿರ್ಬೇಕು? ಸೊ ನಾನಾಗ್ಲೇ ಹೇಳಿದ ಹಾಗೆ ನಾನು ನಿಮ್ಮ ಮೇನ್ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನಾನು ತಿಳ್ಕೊಬೇಕಲ್ವಾ? ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ಹೇಳಿ, ಏನು ಗೊತ್ತೋ ಅದನ್ನೇ ಹೇಳಿ, ನೋ ಪ್ರಾಬ್ಲಮ್. ಯಾರು ಶುರು ಮಾಡ್ತೀರಾ? ಹ್ಞೂ, ವೈ ಡೋಂಟ್ ಯು ಸ್ಟಾರ್ಟ್ ಮೇಘ್ನಾ? ತಗೋ. ಹಾಂ, ಕಮ್ ಆನ್, ಹೆಲ್ಪ್ ಬೇಕಾ? ಸಿನಿಮಾ ಇಲ್ಲೇ ತೆಗ್ದಿದ್ದು ದುರ್ಗದಲ್ಲಿ. ಆರ್ತಿ ವಿಷ್ಣುವರ್ಧನ್ ಎಲ್ಲೆಲ್ಲಿ ಓಡಾಡಿದಾರೋ ಅಲ್ಲೆಲ್ಲ ನಾವು ಓಡಾಡಿದೀವಿ. ಕೋಟೆನಲ್ಲಿ ನಾವು ತಿರುಗದೇ ಇರೋ ಜಾಗನೇ ಇಲ್ಲ. ಕೋಟೆ ತುಂಬಾ ಎತ್ತರದಲ್ಲಿದೆ. ಕಾವಲುಗಾರ ಗಸ್ಸು ತಿರುಗೋಕೆ ಅಂತ ಅಲ್ಲಲ್ಲಿ ಸಣ್ಣ ಸಣ್ಣ ಕೋಟೆ ಕಟ್ಟಿದ್ದಾರೆ. ಅಲ್ಲೆಲ್ಲ ನಾವು ಬೇಜಾನ್ಸೆಲ್ಲ ತಿರುಗಿದೀವಿ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಒನಕೆ ಒಬ್ಬೊಬ್ಬ ಶತ್ರುಗಳನ್ನ ಹೊಡೆದು ಹೊಡೆದು ಕೊಂದ್ಲಲ್ಲ, ಆ ಕಿಂಡಿ ಇನ್ನೂ ಹಂಗೆ ಇದೆ. ಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ. ಕೋಟೆಗೆ ಹೋಗ್ಬೇಕಾದ್ರೆ ಇದೆಲ್ಲ ದಾಟ್ಕೊಂಡೇ ಹೋಗ್ಬೇಕು. ಕೋಟೆ ತುದಿಗೆ ಹೋಗ್ಬೇಕು ಅಂದ್ರೆ ಸಾವಿರ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ವೆಲ್, ಆಕ್ಚುಲಿ ನೀವು ನಿಮ್ಮ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಇನ್ಫ್ಯಾಕ್ಟ್ ನೀವು ನಿಮ್ಮ ಸಬ್ಜೆಕ್ಟ್ನ ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ. ಯಾವನು ಇವನು? ನಾನು ನಿನ್ನ ಸಬ್ಜೆಕ್ಟ್ ಮಾತಾಡಿದೆ, ಅವನು ನಿನ್ನ ಥರ ಬೊಡೆ ರಾಜ ಅನ್ಸುತ್ತೆ.
ಏನ್ ಹೇಳ್ತಾನೆ ನೋಡೋಣ. ಸದ್ಯಕ್ಕೆ ನಿನ್ ಬಾಯಿ ಮುಚ್ಕೊಂಡಿರು. ಸಿನಿಮಾ ಸಿನಿಮಾ ಕೂಡ ಮಾಸ್ ಕಮ್ಯುನಿಕೇಶನ್ ನ ಒಂದು ಇಂಪಾರ್ಟೆಂಟ್ ವಿಂಗ್. ಸೊ ನೀವು ಅಲ್ಲಿಂದನೇ ಶುರು ಮಾಡಿದಿರ, ಗುಡ್. ಇನ್ನ ಕೋಟೆ, ಕೋಟೆನ ಕಟ್ಟಿಸಿದ್ದು 17ನೇ ಮತ್ತು 18ನೇ ಶತಮಾನದಲ್ಲಿ. ಅವಾಗೆಲ್ಲ ಜನರಿಗೆ ಈ ಮೊಬೈಲ್ ಫೋನು, ಇಂಟರ್ನೆಟ್ಟು, ವಾಟ್ಸ್ಯಾಪು ಯಾವುದೂ ಇರಲಿಲ್ಲ. ಬಟ್ ಆದರೂ ಜನ ವಿಷಯಗಳನ್ನ ತಿಳ್ಕೊಳ್ತಾ ಇದ್ರು. ಹೇಗೆ? ಕಲ್ಲುಗಳ ಮೇಲೆ ಕೆತ್ತು ದುರ್ಗ. ನೀವೇ ಯೋಚನೆ ಮಾಡಿ, ದುರ್ಗದಲ್ಲಿರೋ ಒಂದೊಂದು ಕಲ್ಲು ಒಂದೊಂದು ಕಥೆಯನ್ನು ಹೇಳುತ್ತೆ. 17ನೇ ಶತಮಾನದಲ್ಲಿ ಇದ್ದಿದ್ದೆಲ್ಲ ಇವಾಗಲೂ ಕೂಡ ಜೀವಂತವಾಗಿದೆ ಅಂತ ನಿಮಗೆ ಒಂದ್ಸಲಿ ಹೋಗಿ ಬಂದರೆ ಅನ್ಸಲ್ವಾ? ಇಟ್ ಕಮ್ಯುನಿಕೇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್, ರೈಟ್? ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ದುರ್ಗದ ನಾಯಕರು, ವಿಜಯನಗರ ಚಕ್ರವರ್ತಿಗಳು ಪ್ರತಿಯೊಬ್ಬರು ಕೂಡ ಕೋಟೆ ಕನ್ಸ್ಟ್ರಕ್ಷನ್ ಪ್ರಾಸೆಸ್ಸಲ್ಲಿ ಬಂದು ಹೋಗಿದ್ದಾರೆ. ಅವ್ರು ಬಂದು ಹೋಗಿರೋದಕ್ಕೆ ಅಲ್ಲಿ ಒಂದು ಸಾಕ್ಷಿ ಕೂಡ ಸಿಗುತ್ತೆ. ಕೋಟೆ ಮೇಲ್ಭಾಗದಲ್ಲಿ 18 ದೇವಸ್ಥಾನಗಳಿದ್ದಾವೆ. ಕೆಳಭಾಗದಲ್ಲಿ ಒಂದು ದೇವಸ್ಥಾನ ಇದೆ. ಟಿಪ್ಪು ಸುಲ್ತಾನ್ ಬಂದ ಮೇಲೆ ಅಲ್ಲಿ ಒಂದು ಮಸೀದಿನ ಕೂಡ ಕಟ್ಟಿಸಿದ್ದಾನೆ. ನೋಡಿ, ನಾವು ಮಾತಾಡ್ತಾ ಇಲ್ಲೇ ಎಷ್ಟೊಂದು ವಿಷಯಗಳು ಸಿಕ್ಬಿಡ್ತೇವೆ ಅಲ್ವಾ? ದೊಡ್ಡ ಪಂಡಿತ ಅಂತ ತೋರಿಸ್ಕೋತಾ ಇದ್ದಾನೆ. ನಾನು ಎಷ್ಟೊತ್ತು ಇವನ ಭಾಷಣ ಕೇಳೋದು? ಆ್ಯಂಡ್ ನೀವು ಹೇಳಿದ್ರಲ್ಲ, ಅಲ್ಲಿ ಇಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಕೋಟೆಗಳಿದ್ದಾವೆ ಅಂತ. ಅಂಥವು ಒಟ್ಟು 7 ಕೋಟೆಗಳಿದ್ದಾವೆ. ಅದಕ್ಕೆ ಇದನ್ನು 7 ಸುತ್ತಿನ ಕೋಟೆ ಅಂತ ಕರೆಯೋದು. ನೋಡಿ, ಪುಸ್ತಕದಲ್ಲಿ ಬರೀದೆ, ವಿಡಿಯೋ ರೆಕಾರ್ಡ್ ಮಾಡಿದೆ, ಒಂದು ಕಾಲದ ಇತಿಹಾಸನೇ ಕಲ್ಲಿನ ಕೋಟೆ ಮೂಲಕ ತಿಳ್ಕೊಬೋದು ನಾವು. ಇಟ್ಸ್ ಗ್ರೇಟ್, ರೈಟ್? ಹಾಗಾಗಿ ಕೋಟೆ ನಮ್ಮ ಮಾಸ್ ಕಮ್ಯುನಿಕೇಶನ್ನ ಒಂದು ಇಂಪಾರ್ಟೆಂಟ್ ಭಾಗ. ಆ್ಯಂಡ್ ಯು ಗೈಸ್ ನೋ ಯುವರ್ ಸಬ್ಜೆಕ್ಟ್ ರಿಯಲಿ ವೆಲ್. ಕೀಪ್ ಇಟ್ ಅಪ್. ಓಕೆ, ಸೊ ನಾಳೆ ಸಿಗೋಣ. ಎನಿವೇಸ್, ಲೆಟ್ಸ್ ಸಿ, ಕ್ಲಾಸಲ್ಲೂ ಕೂಡ ಒಂದು ಸೆಷನ್ ತೊಗೊಳಂಗಾಗುತ್ತೆ. ಸೊ ಲೆಟ್ಸ್ ಮೀಟ್ ಇನ್ ದ ಕ್ಲಾಸ್ ರೂಮ್ ಟುಮಾರೋ. ಓಕೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್. ಕೀಪ್ ಇಟ್ ಅಪ್. ಓಕೆ, ಬಾಯ್. ಓ ಶ್ಯಾಮ, ಯಾವನು ಇವನು ಇಷ್ಟೊಂದು ಕುಯ್ತಾನಲ್ಲ, ಕಿವಿಯೆಲ್ಲ 10 ಇಂಚ್ ತೂತ್ ಬಿದ್ದೋಯ್ತು. ಹೋಗಿ ಬಂದು ಬಿದ್ದ್ಬಿಡ್ಲ ಅನಿಸ್ತಿದೆ. ನೋಡ್ಕೊಳ್ಳೋಣ ಬಾರೆ. ಇದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊಂತೀಯ? ಇವತ್ತಷ್ಟೇ ಎಂಟ್ರಿ ಆಗಿದ್ದಾನೆ, ಕುಯ್ಯೋವಷ್ಟು ಕುಯ್ಯಲಿ ಅಂತ ನಾನು ಸುಮ್ಮನಾದೆ. ಆಮೇಲೆ ನೋಡ್ಕೊಂಡ್ರೆ ಆಯ್ತು ಬಾ. ಲಂಬುನ ಸುಮ್ಮನೆ ಬಿಡಬಾರ್ದು ಶ್ಯಾಮ, ಒನ್ ಕೈ ನೋಡ್ಲೇಬೇಕು. ನಮಗೆ ವಾಪಸ್ ಕೊಟ್ಬಿಟ್ನಲ್ಲ, ಇಷ್ಟೊಂದು ಕುಯ್ಯೋದು ನಡೀತಿರೋದು ನೋಡು. ನಾನೇ ರಾಜ್ಕುಮಾರ ಅನ್ಕೊಂಡ್ಬಿಟ್ಟಿದ್ದಾನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಂಗೆ ಗೊತ್ತಿತ್ತು ನೀನೆ ಅಂತ. ಮತ್ತೆ ಹೆದರ್ಕೊಂಡೆ ಸುಮ್ಮನೆ. ಹೋಗೋ ಸಚಿ. ಓಕೆ ಸಚಿ, ಹೋಗು ಅಂದ್ರೆ ಹೋಗಿ ಬಿಡೋದಾ? ಮತ್ತೆ ಹೋಗು ಅಂದ್ರೆ ಇನ್ನೇನ್ ಮಾಡೋದು? ಇಲ್ಲಿ ಬಂದು ಕೂತ್ಕೋಬೇಕು, ಅರ್ಥ ಆಯ್ತಾ? ಓಕೆ ಹೇಳಿ ಮೇಡಮ್, ಏನ್ ಸಮಾಚಾರ? ಹೋಗಪ್ಪ, ಇದೊಂಚೂರು ಸರಿ ಇಲ್ಲ. ಏನು, ನಾನು ಕೂತಿರೋದಾ? ನಿಂತ್ಕೋಬೇಕಾ? ತಮಾಷೆ ಸಾಕು. ನಂಗೆ ನಿನ್ನೆಯಿಂದ ನಿಂದೆ ಯೋಚನೆ ಆಗ್ಬಿಟ್ಟಿದೆ. ಅಷ್ಟೊಟ್ಟು ಕೆಲ್ಸನ ಬಿಟ್ಟು ಬರೋ ಯೋಚನೆ ಮಾಡಿದೀಯಲ್ಲ, ನಿನ್ನ ಯೋಚನೆ ಒಂಚೂರು ಸರಿ ಇಲ್ಲ. ನನ್ನ ಯೋಚನೆ ಅಲ್ಲ ಸಾವಿತ್ರಿ, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಇನ್ಮೇಲೆ ಯಾವ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಹಂಗಲ್ಲೂ ಇರಬಾರ್ದು ಅಂತ. ಅದಕ್ಕೆ ಕೆಲ್ಸನೇ ಬಿಟ್ಟು ಇಲ್ಲಿ ಬಂದಿದ್ದು ಬಿಡೋದಾ? ನಾನು ಇಲ್ಲಿರೋದು ನಿನಗೆ ಇಷ್ಟ ಇಲ್ವಾ? ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ನಾನು ಕನ್ಸು ಕಾಣ್ತೀನಿ. ಆದ್ರೆ ಕೆಲಸ ಬಿಟ್ಟು ನನ್ನ ಜೊತೆನೇ ಇರಬೇಕು ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಲ್ಲ. ಯಾಕೆ ಇರಬಾರ್ದು? ಯಾಕೆ ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ. ಖಂಡಿತ ಒಪ್ತೀನಿ. ಆದ್ರೆ ನಾನು ಕೆಲಸ ಮಾಡ್ತಿರೋ ಕಂಪ್ನಿ, ಸಾರಿ ಮಾಡ್ತಿದ್ದಿದ್ದ ಕಂಪ್ನಿ, ಅದು ಯಾವುದೋ ನಾನೇ ಕಾಣದೇ ಇರೋ ದೇಶದಲ್ಲಿರೋಂಥ ಕಂಪ್ನಿಗೆ ನನಗೆ ಯಾರು ಸಂಬಳ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ನಾನು ಕಣ್ಣಾರೆ ಕಾಣದೇ ಇರೋ ಅವ್ನು ಯಾರೋ ಕೊಡೋ ಸಂಬಳ ತಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ ಸಾವಿತ್ರಿ. ಇಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಬೆಳೆದಿದ್ದೀನಿ, ಈ ಮಣ್ಣಿನ ಅನ್ನ ತಿಂದಿದ್ದೀನಿ, ಈ ಊರಲ್ಲಿ ಏನಾದರೂ ಮಾಡ್ತೀನಿ. ನನಗೆ ಜೀವ ಜೀವನ ಎರಡೂ ಕೊಟ್ಟಿದ್ದು ಈ ಊರು. ಈ ಊರಿಗೆ ಏನಾದರೂ ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಏನು ಮಾಡ್ತೀಯ ಗೊತ್ತಿಲ್ಲ ಸಾವಿತ್ರಿ,
ಏನ್ ಅನ್ನಿಸ್ತಿದೆ, ಏನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಇದೆಲ್ಲ ಸ್ಪಷ್ಟವಾಗಿದ್ದಿದ್ರೆ ಈ ದೇವರು ಅನ್ನೋ ಕಾನ್ಸೆಪ್ಟ್ ಯಾಕೆ ಬರ್ತಿತ್ತು? ಆಯ್ತು ಬಿಡಪ್ಪ, ಏನೋ ಒಂದು ಮಾಡಬೇಕು ಅಂತ ಇದೆಯಲ್ಲ, ಯಾವ ತರ ಹೆಂಗೆ ಅದನ್ನಾದರೂ ಹೇಳು. ಗೊತ್ತಿಲ್ಲ ಸಾವಿತ್ರಿ, ಬಟ್ ಏನ್ ಮಾಡಬಾರ್ದು ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ. ಇಷ್ಟು ವರ್ಷ ಕಂಪ್ಯೂಟರ್ ಜೊತೆ ಬದುಕಿದ್ದಾಯ್ತು, ಅದಕ್ಕೆ ಬೇಕಾಗಿರೋ ಭಾಷೆ ಬರೆದಿದ್ದು ಆಯ್ತು. ಮನುಷ್ಯನಿಗೆ ಮನುಷ್ಯನ ಜೊತೆ ತಾನೇ ಸಂಬಂಧ ಇರಬೇಕು, ಅದು ಬಿಟ್ಟು ಯಂತ್ರಗಳ ಜೊತೆ ಎಷ್ಟು ವರ್ಷ ಅಂತ ಬದುಕಕ್ಕಾಗುತ್ತೆ? ಹೊಟ್ಟೆ ಹಸ್ತ್ರೆ ಹೊಟ್ಟೆಗೆ ಅನ್ನ ತಿಂತೀವಿ ಹೊರತು ಯಂತ್ರ ತಿನ್ನಕ್ಕಾಗತ್ತಾ? ಅದಕ್ಕೇನೀಗ ಯಂತ್ರಗಳ ಸಹವಾಸ ಬಿಟ್ಟು ಅಕ್ಕಿ ಬೆಳಿಬೇಕು ಅನ್ಕೊಂಡಿದ್ಯಾ? ನಾಟ್ ವೆರಿ ಶೋರ್, ಬಟ್ ಮನುಷ್ಯ ಯಾವತ್ತಿದ್ರು ಭೂಮಿ ತಾಯಿ ಮಗನೇ ತಾನೆ. ಯಂತ್ರಗಳಿಂದ ಮನುಷ್ಯ ಏನು ಹುಟ್ಟಲ್ವಲ್ಲ, ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆಲಕ್ಕೆ ಹತ್ತಿರವಾಗಿರ್ಬೇಕು, ಪ್ರಕೃತಿಗೆ ಹತ್ತಿರವಾಗಿರ್ಬೇಕು ಅಷ್ಟೇ ಸಾವಿತ. ಮತ್ತೆ ನಮ್ಮ ಮದುವೆ? ಮೊದಲು ಹೊಸ ದಾರಿ ಸಿಗ್ಲಿ, ದಾರಿ ಮಧ್ಯದಲ್ಲಿ ಎಲ್ಲೋ ನಮ್ಮ ಮದುವೆ ಆಗುತ್ತೆ. ಆ ದಾರಿ ಸಿಗೋವರೆಗೂ ನಾನು ಕಾಯ್ಬೇಕಾ? ಯಾವ ದಾರಿ ಹಿಡಿತಿದ್ದೀನಿ ಅಂತ ಗೊತ್ತಿಲ್ಲದೆ ನಿನ್ ಹೇಗ್ ಕರ್ಕೊಂಡೋಗ್ಲಿ ಸಾವಿತ್ರಿ? ನಿನಗ ಆ ಕಷ್ಟ ಬೇಡ, ಮೊದಲು ನನ್ನ ದಾರಿ ಸ್ಪಷ್ಟವಾಗ್ಲಿ, ಜೊತೆಲಿ ನಡೆಯಕ್ ನೀನ್ ಇದ್ದೇ ಇರ್ತೀಯಲ್ಲ. ಸಾರಿ ಸುಚಿ, ಚಿಂತೆ ಮಾಡಲ್ಲ, ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಲ್ವೋ ಶ್ಯಾಮ, ಅವ್ನ ಕಣ್ಗೆ ಮೊದಲು ನಾನೇ ಕಾಣಿಸ್ಕೋಬೇಕಾಗಿತ್ತ? ನಂಗೆ ಪ್ರಶ್ನೆ ಕೇಳ್ಬಿಟ್ನಲ್ಲ. ಗ್ರೇಟ್ ಬಿಡೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮೂರಡಿ ಇದ್ರೂ ಆ ಆರಡಿ ಕಣ್ಣಿಗೆ ಬಿದ್ದಲ್ಲ. ಇಷ್ಟೇ ಆಮೇಲೆ ಫ್ರೆಂಡ್ ಅಂತ ಏನೋ ಹೇಳ್ಕೊಂಡ್ರೆ ನನ್ ಕಲೆ ಎಳಿತೀಯ? ಎಷ್ಟು ಹೇಳಿದ್ರು ಅವನ್ ಹೈಟಿ ತರಕ್ ಆಗಲ್ವಲ್ಲ, ಮತ್ತೆ ಕೇಳಲಿ? ನಾನೇನು ಅವನ್ ತರ ಲಂಬೋದರ ಆಗ್ಬೇಕು ಅಂತ ಏನಿಲ್ಲ. ನಿನ್ನೆ ನೋಡಿದಾಗ ಚೆನ್ನಾಗಿದ್ದ ಅಂದೆ, ಈಗೇನಂತೀಯ? ಈಗ್ಲೂ ನೋಡಕ್ ಚೆನ್ನಾಗೇ ಇದ್ದಾನೆ, ಆದ್ರೆ ಅವನ್ಗೆ ಅಷ್ಟೊಂದು ಕೊಬ್ಬಿದೆ ಅಂತ ಗೊತ್ತಿರ್ಲಿಲ್ಲ. ಆಟಾಡಿಸ್ಬೇಕು ಅಂತ ದುರ್ಗ ಕೋಟೆ ನಾಗರಹಾವು ಅಂತ ಅವನಿಗೆ ಸಂಬಂಧ ಇಲ್ದೇ ಇರೋದೆಲ್ಲ ಹೇಳಿದ್ರು, ಈಸಿಯಾಗಿ ತಿರ್ಗಿಸ್ಕೊಂಬಿಟ್ಟ. ತುಂಬಾ ಚಾಲು ಇದ್ದಾನೆ. ಎಷ್ಟೇ ಚಾಲು ಇದ್ರು ನಮ್ಮ ಹತ್ರ ನಡೆಯಲ್ಲಮ್ಮ. ಲೋ ಬುರ್ಡೆ ರಾಜ, ಬರೀ ಬುರ್ಡೆ ಬಿಡೋದ್ರಲ್ಲೇ ಆಗೋಯ್ತಲ್ಲೋ. ನಾನೇನೋ ದೊಡ್ಡದಾಗಿ ಹೇಳ್ಬಿಟ್ಟೆ, ಆ ಹೊಸ ಪಿಟ್ಟಿಲ್ಗೆ ವಾರ ಪೂರ್ತಿ ಪಾಠ ಮಾಡಕ್ ಬಿಡಲ್ಲ ಅಂತ. ವಿ ವಿಲ್ ಡಿಸ್ಕಸ್, ಮಾತಾಡೋಣ, ಟೀ ಕುಟ್ಕೊಂಡು ಮಾತಾಡೋಣ, ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋಣ ಅಂತ ಪಾಠ ಶುರು ಮಾಡೇ ಬಿಟ್ನಲ್ಲೋ. ಪಾಠ ಶುರು ಮಾಡೋದು ಆಗಿರ್ಲಿ, ನಮ್ಮ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಬೇರೆ ಎತ್ಬಿಟ್ಟ. ನಿಮ್ಮ ದುರ್ಗದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ರಾಷ್ಟ್ರಕೂಟ ಚಾಲುಕ್ಯ ಅಂತ ಏನೇನೋ ಕುಯ್ದ್ನಲ್ಲೋ. ನಿಮ್ಮ ಕಡೆ ಮೇಘ್ನ, ನಿನ್ನಂತ ದಡ್ಡನ್ ಕಟ್ಕೊಂಡು ನಾನು ಬದುಕ್ತೀನಲ್ಲ, ಹೋಗೋ. ಯಾರಿಗೆ ಗೊತ್ತು, ನಾಳೆ ನೀನು ದಡ್ಡನ್ ಕಟ್ಕೊಳ್ಳೋ ಕರ್ಮಾನೂ ಬರ್ಬೋದು. ಏನು ಏನಾದರೂ ಗೊಣಗ್ದ್ಯಾ? ಏನೂ ಇಲ್ಲ, ಇವತ್ತಿಷ್ಟೆಲ್ಲ ಪಾಠ ಮಾಡಿದ್ನಲ್ಲ ಪಂಡಿತೋತ್ತಮ, ನಾಳೆ ಈ ದಡ್ಡನೇ ಅವನಿಗೆ ಪಾಠ ಕಲಿಸೋದು ಅಂತ ಹೇಳಿದೆ. ಹ್ಞೂ ಕಣೋ, ನಮ್ಮೂರಿಗೆ ಬಂದು ನಮ್ಮ ಕಾಲೇಜ್ಗೆ ಬಂದು ನಮಗೆ ಇನ್ಸಲ್ಟ್ ಮಾಡ್ತಾನಲ್ಲ, ಅವನಿಗೆ ಸುಮ್ಮನೆ ಬಿಡಬಾರ್ದು ಕಣೋ, ಏನಾದ್ರೂ ಮಾಡಬೇಕು. ಏನ್ರೋ ಕ್ಯಾಂಪಸ್ ಅಂದ್ರೆ ನಿಮ್ಮ ಮಾವನ ಮನೆ ತರ ಎಲ್ಲಂದ್ರೂ ಅಲ್ಲಿ ಓಡಾಡ್ಕೊಂಡಿರೋದ? ಕ್ಲಾಸ್ ಇಲ್ಲೇನ? ಕ್ಲಾಸ್ಗೆ ಹೋಗ್ತಿದ್ವಿ, ನೀವು ಬೈತಿದ್ರೆ ಲೇಟ್ ಆಗಿ ಹೋಗ್ಬಿಡುತ್ತೆ. ನೋಡಿದ್ರ ತೇಜಸ್ವಿ ಹೇಗ್ ಮಾತಾಡ್ತಾರೆ, ಇವ್ರು ನಮ್ಮ ಸ್ಟೂಡೆಂಟ್ಸ್. ಏನೋ ಶ್ಯಾಮ, ಈ ಸರಿ ಒಂದೇ ಒಂದು ಪೇಪರ್ ಉಳಿಯೋ ಆಗಿಲ್ಲ, ಎಲ್ಲ ಕ್ಲಿಯರ್ ಆಗ್ಬೇಕು, ಅರ್ಥ ಆಯ್ತೇನಾ? ನೋಡಿ ತೇಜಸ್ವಿ, ಇವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಫೈನಲ್ ಇಯರ್ ಅಲ್ಲಿ ಮಹಾನ್ ತರಲೆಗಳು. ಇವತ್ತೇ ಇವ್ರ ಮೇಲೆ ಒಂದು ಕಣ್ಣಿಟ್ಬಿಡಿ, ಇಲ್ಲ ಅಂದ್ರೆ ನಿಮ್ ಬೆವರು ಇಳಿಸ್ಬಿಡ್ತಾರಷ್ಟೇ. ನೋಡ್ರೋ ಹೊಸ ಲೆಕ್ಚರರು ಹೆಂಗಾಗಿ ಸ್ಮಾರ್ಟ್ ಆಗಿ ಒಳ್ಳೆ ಸಿನಿಮಾ ಹೀರೋ ತರ ಇದಾರೆ ಅಂತೇಳಿ ನಿಮ್ ಕಪಿ ಚೇಷ್ಟೆ ಎಲ್ಲ ತೋರಿಸ್ಬೇಡಿ. ಕ್ಯಾಂಪಸ್ ಅಲ್ಲಿ ಮರ್ಯಾದೆಯಿಂದ ಇರಬೇಕು, ಇಲ್ದಿದ್ರೆ ಗೊತ್ತಲ್ಲ. ಗೊತ್ತು ಸರ್. ಬನ್ನಿ ತೇಜಸ್ವಿ.
ಯಂಗ್ ಆಗಿ ಸ್ಮಾರ್ಟ್ ಆಗಿ ಈ ಸಿನಿಮಾ ಹೀರೋ ತರ ಇದಾನ ಅವನು. ಅಷ್ಟೆಲ್ಲ ಏನು ಇಲ್ಲ, ಏನೋ ಸುಮಾರಾಗಿದ್ದಾನೆ ಅಷ್ಟೇ. ಅಷ್ಟಕ್ಕೆ ಅಷ್ಟು ಕೊಬ್ಬು ಅವನ್ಗೆ. ಇನ್ ತುಂಬಾ ಚೆನ್ನಾಗಿದ್ದಿದ್ರೆ ಇನ್ನೆಷ್ಟು ಕೊಬ್ಬಿರೋದು. ಎಷ್ಟಾದ್ರೂ ಇರ್ಲಿ, ಆ ಕೊಬ್ಬು ಕರಗ್ಸಕ್ ನಾವಿಲ್ವಾ? ಇವಾಗ ತಾನೇ ಪ್ರಿನ್ಸ್ ಏನ್ ಹೇಳಿದ್ರು ಕೇಳಿಸ್ಕೊಂಡ? ನಿಮ್ ಕಪಿ ಚೇಷ್ಟೆ ಏನೋ ತೋರ್ಸಕ್ ಹೋಗ್ಬೇಡಿ ಅಂದ್ರು. ನಾವು ನಿಜವಾಗ್ಲೂ ಕಪಿ ಚೇಷ್ಟೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಇವಾಗ ತೋರ್ಸೋಣ. ಹೂ ಕಣ ಶಮ, ಆ ಲಂಬು ನಮ್ಮೆಲ್ಲ ಕಣ್ಣಿಡ್ತಾನ? ಅದ್ ಹೇಗೆ ಅಂತ ನಾವು ನೋಡೇ ಬಿಡೋಣ. ನಾಳೆ ಕ್ಲಾಸಲ್ಲಿ ಸಿಗ್ತೀನಿ ಅಂದ ಅಲ್ವಾ? ಬರ್ಲಿ ಬರ್ಲಿ, ಇವತ್ತೇನೋ ಕ್ಯಾಂಟೀನು ಕಟ್ಟೆಯಲ್ಲಿ ಯಾಮರ್ಸಿ ಪಾಠ ಮಾಡ್ದ, ನಾಳಿಂದ ನೋಡ್ಕೊಡೋಣ ಅವನ್ಗೆ. ಬಾರೋ ಶಮ, ಏನಾದ್ರು ಪ್ಲಾನ್ ಮಾಡೋಣ. ಖುಷಿ ಅಂದ್ರೆ ಶಕ್ತಿ, ಖುಷಿ ಅಂದ್ರೆ ಹಣ, ಹಣ ಖುಷಿ ಅಂದ್ರೆ ಎದುರಿಗಿರೋರ್ ಸೋಲು. ನಾನ್ ಖುಷಿಯಾಗಿದ್ರೆ ಎಲ್ರು ಖುಷಿಯಾಗಿರ್ತಾರೆ. ಖುಷಿ ಪವರ್ಡ್ ಬೈ ಕನ್ವಾ ಮಾರ್ಟ್, ಜನವರಿ 12 ರಾತ್ರಿ 8:30. For more updates, like us on Facebook, follow us on Twitter and Google Plus, and watch us on YouTube.